ಮೈಕ್ ಇದೀನಿ, ಅದು ಮೈಕ್ ಅಲ್ಲಿಡಿ. ಎಲ್ಲರಿಗೂ ಕೂಡ ಪರಮಾತ್ಮ ಅನುಗ್ರಹವನ್ನು ಕೋರಿ, ಅದರಂತೆ ಇವತ್ತು ನಮಗೆಲ್ಲ ನಮ್ಮ ಕರಾವಳಿಯಲ್ಲಿ ದೊಡ್ಡ ಸಾಮಾಜಿಕ ಕಾರ್ಯಕರ್ತರ ಸೇವಾಕರ್ತರಾದ ಎಲ್ಲರಿಗೂ ಕೂಡ ಅಭಿಮಾನ ಪಾತ್ರರಾದ ವೀರೇಂದ್ರ ಹೆಗಡೆಯವರ ವೃದ್ಧಂತಿ ಅವರನ್ನು ಕೂಡ ಅಭಿನಂದಿಸಿ ಇಲ್ಲಿ ಸೇರಿದ ಎಲ್ಲ ಜಾತಿಪತಿಗಳು ಬಹಳ ಅಭಿಮಾನದಿಂದ ಶ್ರೀರಾಮನ ಮೇಲಿನ ಭಕ್ತಿ, ನಮ್ಮ ಧರ್ಮದ ಮೇಲಿನ ವಿಶೇಷ ಅಭಿಮಾನದಿಂದ ಇಲ್ಲಿ ಸೇರಿದ ಎಲ್ಲ ಮಠಾಧಿಪತಿಗಳನ್ನು ಕೂಡ ಅಭಿನಂದಿಸಿ ಅತ್ಯಂತ ಉತ್ಸಾಹದಿಂದ ಸೇರಿದ ಎಲ್ಲ ದೇಶಭಕ್ತ ರಾಮಭಕ್ತ ಸಿಂಧು ಜನತೆಯನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಿ ನಮ್ಮ ನಾಲ್ಕು ಮಾತುಗಳನ್ನು ಹೇಳಲು ಸಂತೋಷ ಪಡ್ತಾ ಇದ್ದೇವೆ. ನಮ್ಮ ನಾಡಿನಲ್ಲಿ ಇದೊಂದು ಮಹತ್ವದ ಘಟ್ಟ, ಈ ಘಟ್ಟವನ್ನು ಸರಿಯಾಗಿ ನಾವು ಉಪಯೋಗಿಸಿಕೊಳ್ಳದೆ ಹೋದರೆ ನಮ್ಮ ನಾಡಿಗೆ ನಾವು ದೊಡ್ಡ ದ್ರೋಹ ಬಗೆದಂತೆ ಅಂಥ ಒಂದು ವಿಶಿಷ್ಟ ಸಂದರ್ಭ. ಅದಕ್ಕೆ ಅದರಲ್ಲಿ ನಾವು ಸೇರಿದ್ದೇವೆ. ನಮ್ಮ ಶ್ರೀರಾಮ ಜನ್ಮ ಭೂಮಿಯ ಬಗ್ಗೆ ನಮಗೆಲ್ಲರಿಗೂ ಕೂಡ ಅತ್ಯಂತ ಕಳಕಳಿದೆ. ಅಲ್ಲಿ ಮಂದಿರವಾಗಬೇಕೆಂಬುದು ಎಲ್ಲ ಸಂತರು, ಅವರು ವಿಶ್ವಹಿಂದೂ ಪರಿಷತ್ತಿನಲ್ಲಿ ಸೇರಿದವರು, ಅದಕ್ಕೆ ಸೇರಿದಿದ್ದವರು, ಅದರ ವಿರೋಧಿಗಳು ಎಲ್ಲ ಸಂತರು ಕೂಡ ರಾಮ ಜನ್ಮಭೂಮಿ ಅಲ್ಲಿ ಮಂದಿರ ಆಗಬೇಕು ಎಂಬುದರಲ್ಲಿ ಎಲ್ಲ ಸಂತರ ಏಕಾಭಿಪ್ರಾಯ. ಸಮಗ್ರ ಹಿಂದೂ ಜನತೆಯ ಅತ್ಯಂತ ಕಳಕಳಿಯ ಒಂದು ಅಪೇಕ್ಷೆ, ಅದನ್ನು ಅದು ನೆರವೇರುವ ಸಂದರ್ಭ ಈಗ ಬಂದಿದೆ. ಅದನ್ನು ಸರಿಯಾದ ರೀತಿಯಿಂದ ನಾವು ಉಪಯೋಗಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ನಮ್ಮ ಜಡ ಅಹಲ್ಯೆ ಜಡವಾಗಿ ಕಲ್ಲಾಗಿ ಬಿದ್ದಿದ್ದಳು, ರಾಮನ ಪಾದ ಸ್ಪರ್ಶದಿಂದ ಚೈತನ್ಯ ಭರಿತನಾದ ಜಾಡ್ಯ ಹೋಯಿತು, ಆ ಅಹಲ್ಯೆಯಲ್ಲಿ ಹೊಸ ಚೈತನ್ಯ ಬಂತು ರಾಮನ ಪಾದ ಸ್ಪರ್ಶದಿಂದ. ಇವತ್ತು ನಮ್ಮ ಹಿಂದೂ ಸಮಾಜ ಅಹಲ್ಯೆಯಂತೆ ಆಗಿತ್ತು, ಜಾಡ್ಯ ತುಂಬಿತ್ತು, ಕಲ್ಲಿನಂತೆ ಬಿದ್ದಿತ್ತು. ರಾಮ ಜನ್ಮಭೂಮಿಯ ವಿಚಾರ ಬಂದು ರಾಮನ ಒಂದು ನಾಮ ರಾಮನಾಮದ ಸಂಪರ್ಕದಿಂದ, ರಾಮನ ಪಾದುಕೆಯ ಸಂಚಾರದಿಂದ ಅಹಲ್ಯ ಜಾಡ್ಯ ಕಲ್ಲಾಗಿ ಬಿದ್ದ ಅಹಲ್ಯ ಜಾಡ್ಯ ಹೋದಂತೆ ಇಡೀ ಹಿಂದೂ ಸಮಾಜದಲ್ಲಿ ಹೊಸ ಚೈತನ್ಯ ಬಂದಿದೆ ರಾಮ ಜನ್ಮಭೂಮಿಯ ರಾಮನ ಹೆಸರಿನಿಂದ. ಅಂಥ ಚೈತನ್ಯ ನಮ್ಮ ಹಿಂದೂ ಸಮಾಜದಲ್ಲಿ ಬಂದಿದೆ, ಅದರ ಸರಿಯಾದ ಲಾಭ ನಾವೀಗ ಪಡೆಯಬೇಕಾಗಿದೆ. ಕೆಲವರು ಕೇಳ್ತಾರೆ, ರಾಮ ಹತ್ಯಾಗಿ ರಾಜ್ಯವನ್ನೇ ಬಿಟ್ಟ, ಅಧಿಕಾರವನ್ನೇ ಬಿಟ್ಟ, ಕಾಡಿಗೆ ಹೋದ, ಹೀಗೆ ಎಲ್ಲವನ್ನು ತ್ಯಾಗ ಮಾಡಿದ ರಾಮನ ಭಕ್ತರು ನಾವು. ನಾವು ಕೂಡ ತ್ಯಾಗ ಮಾಡೋಣ, ರಾಮ ಜನ್ಮಭೂಮಿಯನ್ನು ತ್ಯಾಗ ಮಾಡೋಣ. ರಾಮನು ತ್ಯಾಗದ ಸ್ಫೂರ್ತಿ ಕೊಟ್ಟವನು, ನಾವು ತ್ಯಾಗ ಮಾಡೋಣ ಹಾಗೆ ನಾವು ಭಾವಿಸ್ತಾರೆ. ಕೆಲವರು ನಮ್ಮಲ್ಲಿ ಪ್ರಶ್ನೆ ಮಾಡಿದರು, ನಾನು ಹೇಳಿದೆ ರಾಮ ತನ್ನ ರಾಜ್ಯದ ತ್ಯಾಗ ಮಾಡಿದ, ಸೀತಾಮಾತೆ ಅಪಹರಣ ಆದಾಗ ಮಾತ್ರ ಶ್ರೀರಾಮ ಸೀತಾಮಾತೆ ಹೋಗಲಿ ಅಂತ ತ್ಯಾಗ ಮಾಡಿದ್ದನು, ಅದಕ್ಕಾಗಿ ರಾವಣನ ವಿರುದ್ಧ ಆಗಿ ದೊಡ್ಡ ಹೋರಾಟವನ್ನೇ ಶ್ರೀರಾಮಚಂದ್ರ ಮಾಡಿದ್ದ. ಅದರಂತೆ ನಾವು ಏನು ಬೇಕಾದರೂ ತ್ಯಾಗ ಮಾಡಬಹುದು. ನಮ್ಮ ಸ್ವಾಭಿಮಾನ, ನಮ್ಮ ಸೀತೆಯ ಬಗ್ಗೆ ರಾಮ ಸ್ವಾಭಿಮಾನ ತೋರಿಸಿದ, ಸೀತೆಯನ್ನು ಬಿಡಲಿಲ್ಲ, ಅದಕ್ಕಾಗಿ ಹೋರಾಟ ಮಾಡಿದ. ರಾಮ ಜನ್ಮಭೂಮಿ ನಮ್ಮ ತಾಯಿಯಂತೆ ಮಾತೆಯಂತೆ, ಅಂಥ ರಾಮ ಜನ್ಮಭೂಮಿಗೆ ಬಗ್ಗೆ ಅದರ ಅಪಹಾರವಾದಾಗ ನಾವು ಕೂಡ ತ್ಯಾಗ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವೆಲ್ಲರೂ ಕೂಡ ಬಲವಾದ ಹೋರಾಟವನ್ನು ಮಾಡಲೇಬೇಕು. ನಿರ್ಮಾಣ ಆಗುವ ಬಗ್ಗೆ ಈಗ ನಮ್ಮ ಕೇಂದ್ರ ಸರ್ಕಾರ ಅದಕ್ಕೆ ಬಹುಮತವಿದೆ, ಆದ್ದರಿಂದ ನಮ್ಮ ಪ್ರಧಾನಮಂತ್ರಿಯವರು ದೃಢ ನಿರ್ಧಾರ ಮಾಡಿ ಇಡೀ ನಮ್ಮ ಜನತೆಯ ಅಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟು
ರಾಮ ಮಂದಿರವನ್ನು ನಿರ್ಮಾಣ ಮಾಡುವ ಬಗ್ಗೆ ಮುಂದಿನಿಂದ ಹೇಳ್ತಾ ಇದ್ದೇವೆ. ಒಂದು ಸುಗ್ರೀವಾಜ್ಞೆ ಅಥವಾ ಸಂಯುಕ್ತ ಸಭೆ, ರಾಜ್ಯಸಭೆ ಮತ್ತು ಲೋಕಸಭೆ ಅದರ ಸಂಯುಕ್ತ ಸಭೆಯನ್ನು ಸೇರಿಸಿ ಅದರಲ್ಲಿ ಬಹುಮತದಿಂದ ತೀರ್ಮಾನ ಮಾಡಬೇಕು ಅಥವಾ ಸುಗ್ರೀವಾಜ್ಞೆ ಹೊರಡಿಸಬೇಕು. ಬೇಕಾದರೆ ಪ್ರಯತ್ನ ಮಾಡಬಹುದು ಸಂಧಾನಕ್ಕೋಸ್ಕರ, ಕೋರ್ಟಿನಿಂದ ಹೊರಗೆ ಸಂಧಾನ ಮಾಡುವ ಪ್ರಯತ್ನ. ಆದರೆ ಸಂಧಾನ ಮಾಡುವಾಗ ರಾಮ ಜನ್ಮಭೂಮಿಯ ಮಂದಿರದ ಬಗ್ಗೆ ಮಾತ್ರ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ, ಅದಕ್ಕೆ ವಿರೋಧವಾಗದ ರೀತಿಯಲ್ಲಿ ಸಂಧಾನ ಕಾರ್ಯವನ್ನು ಮಾಡಬೇಕು. ಅಂತೂ ಮಂದಿರದ ನಿರ್ಮಾಣ ಆಗಲೇಬೇಕು, ಈ ಬಗ್ಗೆ ದೃಢ ನಿರ್ಧಾರ ಅದನ್ನು ಪ್ರಧಾನಮಂತ್ರಿಯವರು ಮಾಡಬೇಕು. ಅವರಿಗೆ ಬೇಕಾದ ಕುಮ್ಮಪ್ಪು ಅವೆಲ್ಲ ನಿಮ್ಮ ಜೊತೆಗೆ ಇದ್ದೇವೆ ಎಂಬುದಾಗಿ ನಾವೆಲ್ಲ ಭರವಸೆ ನೀಡಿ ಆ ಮಂದಿರ ನಿರ್ಮಾಣ ನಾವು ಧರ್ಮ ಸಂಸತ್ತು ಮೊನ್ನೆ ಉಡುಪಿಯಲ್ಲಿ ಆದಾಗ ಈ ವರ್ಷ ಆಗಲೇಬೇಕು, ಆಗಿಯೇ ಆಗ್ತದೆ ಎಂಬುದಾಗಿ ಘೋಷಣೆ ಮಾಡಿದ್ದೆ. ಅದೀಗ ಕಾರ್ಯಗತವಾಗಬೇಕಾಗಿದೆ. ಆದ್ದರಿಂದ ಮುಂದೆ ಈ ವರ್ಷದ ಬಗ್ಗೆ ಈ ಚುನಾವಣೆಯ ಸಮಯದಲ್ಲಿ ಈ ರಾಮ ಜನ್ಮಭೂಮಿ ಬಗ್ಗೆ ಇವರು ಮಾತಾಡ್ತಾ ಇದ್ದಾರೆ ಸಂತರು. ಇದು ಚುನಾವಣೆಯ ರಾಜಕೀಯ ಅಂತ ಕೆಲವರು ಆಕ್ಷೇಪ ಮಾಡಿದ್ರು. ಚುನಾವಣೆಗೆ ಸಂಬಂಧವೇ ಇಲ್ಲ, 4.5 ವರ್ಷ ಕಾರ್ಯವು ಸರ್ಕಾರ ಮಾಡಬಹುದು ಅಂತ ಮಾಡಿಲ್ಲ. ಆದ್ದರಿಂದ ನಮಗೆ ಸಹನೆ ಮೀರಿದೆ. ನಾವು ಚುನಾವಣೆ ರಾಜಕೀಯ ಅಲ್ಲ, ಇದು ಸರ್ಕಾರ ಮಾಡಿಲ್ಲ. ಅವರಿಗೆ ಧೈರ್ಯ ತುಂಬುವ, ಅವರಿಗೆ ಒತ್ತಡ ತಂದು ಆ ಮೂಲಕ ಬೇಗನೆ ಸರ್ಕಾರ ಒಂದು ದೃಢವಾದ ಹೆಜ್ಜೆ ಇಡಬೇಕು, ಕ್ರಮ ಕೈಗೊಳ್ಳಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡಲು ನಮ್ಮ ಹೋರಾಟ ಹೊರತು ಚುನಾವಣೆಯಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಹೆಚ್ಚು ಬಹುಮತ ದೊರೆಯಲಿ ಈ ಥರದ ರಾಜಕೀಯ ಉದ್ದೇಶ ಇಲ್ಲ. ಕೇವಲ ರಾಷ್ಟ್ರೀಯ ಉದ್ದೇಶದಿಂದ ರಾಷ್ಟ್ರ ದೇವತೆ ಶ್ರೀರಾಮಚಂದ್ರ ಅವನ ಮಂದಿರ ನಿರ್ಮಾಣವಾಗದೇ ಇರುವುದು ರಾಷ್ಟ್ರಕ್ಕೆ ಅಪಮಾನ. ನಮ್ಮ ರಾಷ್ಟ್ರದಲ್ಲಿ ಇಡೀ ರಾಷ್ಟ್ರದ ರಾಷ್ಟ್ರ ಪುರುಷನಾದ, ಆದರ್ಶ ಪುರುಷನಾದ ನಮಗೆಲ್ಲರಿಗೂ ಕೂಡ ಅತ್ಯಂತ ಭಕ್ತಿಗೆ ಅವನು ಪಾತ್ರನಾದ, ಎಲ್ಲರಿಗೂ ಆದರ್ಶನಾದ ರಾಮನ ಮಂದಿರ ಆಗದೇ ಇರುವುದು ರಾಷ್ಟ್ರಕ್ಕೆ ಆಗುವ ಅಪಮಾನ. ಅದು ನಡೆಯಬೇಕು ಎಂಬಂಥ ಕೇವಲ ರಾಷ್ಟ್ರೀಯ ಉದ್ದೇಶದಿಂದ ಸರ್ಕಾರಕ್ಕೆ ಒತ್ತಡ ತರುವ ಉದ್ದೇಶದಿಂದ ಈ ಒಂದು ಹೋರಾಟವನ್ನು ಈಗ ರಾಮ ಭಕ್ತರೆಲ್ಲರೂ ಕೂಡ ದೇಶಾದ್ಯಂತ ಎಲ್ಲ ಸಂತರು ಎಲ್ಲ ಕಾರ್ಯಕರ್ತರು ಆ ಹೋರಾಟಕ್ಕೆ ಇಳಿದಿದ್ದಾರೆ. ಇದರಲ್ಲಿ ಇಂಥ ತೀರ್ಮಾನ ಕೈಗೊಂಡು ಸುಗ್ರೀವಾಜ್ಞೆ ಆಗಲಿ ಒತ್ತುವಳಿಯನ್ನಾಗಿ ಸ್ವೀಕಾರ ಮಾಡಿ ಪ್ರವೃತ್ತರಾದರೆ ಅದರಿಂದ ಸರ್ಕಾರಕ್ಕೆ ಅನುಕೂಲವೇ ಹೊರತು ಯಾವುದೇ ರೀತಿಯ ಅಪಾಯವಿಲ್ಲ. ಯಾಕೆಂದರೆ ಇವತ್ತು ಮುಸಲ್ಮಾನರು ಕೂಡ ತಮ್ಮ ಭಾವನೆಯನ್ನು ಬದಲಾಯಿಸ್ತಾ ಇದ್ದಾರೆ. ರಾಮ ಮಂದಿರಕ್ಕೆ ವಿರೋಧ ಮಾಡೋದು ಬೇಡ ಆಗಲಿ ಅಂತ ಅನೇಕ ಮುಸ್ಲಿಮರು ಹೇಳ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ಸಿಗರಿಗೂ ಕೂಡ ಇಂಥ ನಿರ್ಣಯವನ್ನು ಎದುರಿಸುವ ಧೈರ್ಯ ಬರಲಾರದು. ಅದನ್ನು ಎದುರಿಸಿದರೆ ಮುಂದಿನ ಚುನಾವಣೆಯಲ್ಲಿ ಅದರ ಪೆಟ್ಟನ್ನು ಅವರೇ ತಿನ್ನಬೇಕಾಗ್ತದೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷದವರಿಗೂ ಎದುರಿಸುವ ಧೈರ್ಯ ಇಲ್ಲ, ಯಾವ ಪಕ್ಷದವರು ಎದುರಿಸುವುದಿಲ್ಲ. ಎದುರಿಸಿದರೆ ಅದರ ಹಾನಿ ಅವರಿಗೆ ದೊರೆಯುತ್ತದೆ. ಆದ್ದರಿಂದ ಇಂಥ ಒಂದು ಒಳ್ಳೆ ಸುವರ್ಣ ಸಂಧಿ, ಮುಸಲ್ಮಾನರು ಕೂಡ ದೊಡ್ಡ ಅವಕಾಶ. ಹಿಂದೂ ಮುಸಲ್ಮಾನರಲ್ಲಿ ಶಾಶ್ವತವಾದ ಮೈತ್ರಿ ಸ್ಥಾಪನೆಯಾಗಿ ಹೊಸ ಯುಗ ಪ್ರಾರಂಭವಾಗಲು ಇದು ಉತ್ತಮ ಅವಕಾಶ. ಅದನ್ನು ಮುಸಲ್ಮಾನ ಬಂಧುಗಳು ಕೂಡ ಸ್ವೀಕರಿಸಿಕೊಂಡು ರಾಮ ಮಂದಿರ ನಿರ್ಮಾಣಕ್ಕೆ ಪೂರ್ಣ ಬೆಂಬಲ ಕೊಟ್ಟು ಹೊಸ ಯುಗವನ್ನು ಆರಂಭಿಸಲು ಅವರು ಮುಂದೆ ಬರಬೇಕು. ನಮ್ಮ ಸಂಸದರು ಕೂಡ ಸಂದರ್ಭ ಬಂದರೆ ಸಂಸತ್ತಿಗೆ ರಾಜೀನಾಮೆ ಕೊಡಲು ಕೂಡ ನಮ್ಮ BJP ಸದಸ್ಯರು ಸಿದ್ಧರಾಗಬೇಕು, ಅದಕ್ಕೂ ತಯಾರಾಗಬೇಕು. ಹೀಗೆ ನಮ್ಮ ಸಂಸದರು ಮತ್ತು ಜನತೆ ಇದಕ್ಕಾಗಿ ಸಂತರು ಎಲ್ಲರೂ ಕೂಡ ಮುಂದೆ ಬರಬೇಕು. ಇದು ಪ್ರಧಾನಮಂತ್ರಿಗಳನ್ನೇ ಭೇಟಿಯಾಗಿ ಅವರ ಜೊತೆಗೆ ನೇರವಾಗಿ ಚರ್ಚೆ ಮಾಡಿ ಯಾಕೆ ಆಗುವುದಿಲ್ಲ, ಇಷ್ಟು ಅನುಕೂಲ ಸಂದರ್ಭವನ್ನು ತಾವು ಯಾಕೆ ಉಪಯೋಗಿಸಿಕೊಳ್ಳುವುದಿಲ್ಲ ಅಂತ ಅವರ ಜೊತೆಗೂ ಕೂಡ ಧೈರ್ಯವಾಗಿ, ನಮಗೆ ಖಂಡಿತ ಧೈರ್ಯ ಇದೆ, ನರೇಂದ್ರ ಮೋದಿಯವರು ನಾವೆಲ್ಲ ಹೇಳಿದರೆ ಖಂಡಿತ ಸ್ವೀಕಾರ ಮಾಡ್ತಾರೆ, ಖಂಡಿತ ನಡೆಸ್ತಾರೆ ಎಂಬುದಾಗಿ ನನಗೊಂದು ದೊಡ್ಡ ವಿಶ್ವಾಸವಿದೆ, ನಿರ್ಧಾರ ಇದೆ. ಆದ್ದರಿಂದ ಸಂತರು ಕೂಡ ಸಮಿತಿಯ ಮುಖಾಂತರ ನರೇಂದ್ರ ಮೋದಿಯವರನ್ನೇ ಪ್ರಧಾನಮಂತ್ರಿಯವರನ್ನೇ ಮಾತಾಡಬೇಕು. ಸಂಸತ್ತು ಕೂಡ ಸದಸ್ಯರು
ನಮ್ಗೆ ಯಾರು ರಾಮ ಜನ್ಮಭೂಮಿಗೆ ಒಪ್ಪಿಗೆ ಕೊಡ್ತಾರೆ ಅಂತ ಎಲ್ಲರೂ ಕೂಡ ಯಾವುದೇ ತ್ಯಾಗಕ್ಕೆ ಸಿದ್ಧರಾಗಬೇಕು. ಎಲ್ಲ ಮುಖದಿಂದ ಈ ಹೋರಾಟ ಯಶಸ್ವಿಯಾಗಿ ನಡೆಯಬೇಕು, ರಾಮ ಜನ್ಮಭೂಮಿಯಲ್ಲಿ ಮಂದಿರ ನಿರ್ಮಾಣ ಆಗಲೇಬೇಕು ಎಂಬುದನ್ನು ನೀವೆಲ್ಲರೂ ಕೂಡ ಮನವರಿಕೆ ಮಾಡಿಕೊಂಡು ನಮ್ಮ ಜನತೆ ಪಾರ್ಲಿಮೆಂಟ್ ಸದಸ್ಯರು ಸಂತರು ಎಲ್ಲರೂ ಕೂಡ ಸೇರಿ ಅಂತ ದೊಡ್ಡ ಒಂದು ಯೋಜನೆ ಹೋರಾಟ ಮಾಡಿ ಶ್ರೀರಾಮನ ಒಂದು ಸೇವೆಯನ್ನು ಮಾಡಬೇಕು, ರಾಷ್ಟ್ರದ ಗೌರವವನ್ನು ಎತ್ತಿ ಹಿಡಿಯಬೇಕು, ನಮಗೆ ಆಗಿರುವಂಥ ಅಪಮಾನದ ನಿವಾರಣೆ ಆಗಬೇಕು. ಅದಕ್ಕೆ ಎಲ್ಲರೂ ಕೂಡ ಈ ಕಾರ್ಯದಲ್ಲಿ ಬಹಳ ಉತ್ಸಾಹದಿಂದ ಮುಂದೆ ಬರಬೇಕು ಅಂತ ನಾನು ಪ್ರಾರ್ಥನೆ ಮಾಡಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಕುಂಭಮೇಳದಲ್ಲಿ ಎಲ್ಲ ಸಂತರು ಸೇರಿ ಧರ್ಮ ಸಂಸತ್ತಿನಲ್ಲಿ ಯಾವ ಕ್ರಮ ಕೈಗೊಳ್ಳಬೇಕು ಅಷ್ಟರ ಒಳಗೆ ಮೋದಿಯವರು ತೀರ್ಮಾನ ಕೈಗೊಳ್ಳುತ್ತಾರೆ. ಕುಂಭಮೇಳದ ಒಳಗೆ ಮೋದಿಯವರು ಈ ನಿರ್ಧಾರ ಕೈಗೊಳ್ಳುತ್ತಾರೆ, ಅದು ಆಗದಿದ್ದರೆ ಮುಂದೇನು ಮಾಡುವುದು ಎಂಬುದನ್ನು ಕುಂಭಮೇಳದಲ್ಲಿ ಫೆಬ್ರವರಿಯಲ್ಲಿ ನಾವು ನಿರ್ಧಾರ ಮಾಡ್ತೇವೆ. ಅಂತೂ ಈ ಹೋರಾಟದಿಂದ ಎಷ್ಟು ಮಾತ್ರಕ್ಕೂ ಹಿಂದೆ ಸರಿಯುವುದಿಲ್ಲ, ಅದು ಸ್ತಬ್ಧವೂ ಆಗುವುದಿಲ್ಲ, ಅದು ಯಶಸ್ವಿ ಆಗುವವರೆಗೆ ಆ ಹೋರಾಟ ಮುಂದುವರಿಯುತ್ತದೆ. ನಿಮ್ಮೆಲ್ಲರ ಆಶೀರ್ವಾದ, ಇಡೀ ಜನತೆಯ ಒಂದು ಆಶೀರ್ವಾದ ಬೆಂಬಲ ಬೇಕು, ಭಗವಂತನ ಅನುಗ್ರಹ ನಮ್ಮೆಲ್ಲರ ಸಂತರ ಮತ್ತು ಸಮಾಜದ ಸಂತರ ಸಮಾಜದ ಸಂಯುಕ್ತ ಪ್ರಯತ್ನದಿಂದ ಸರ್ಕಾರದ ಸಹಕಾರ. ಮೂರು ಸರ್ಕಾರ ಸಮಾಜ ಸಂತರು. ಸರ್ಕಾರವು ರಾಮಮಂದಿರಕ್ಕೆ ಒಪ್ಪಿಗೆ ಇದೆ, ಸಮಾಜದ ಒಪ್ಪಿಗೆ ಇದೆ, ಸಂತರ ಒಪ್ಪಿಗೆ ಇದೆ. ಆದ್ದರಿಂದ ಇದಾಗದೇ ಇರಲಿಕ್ಕೆ ಶಕ್ಯವೇ ಇಲ್ಲ, ಖಂಡಿತವಾಗಿಯೂ ಇದು ನೆರವೇರ್ತದೆ.